ಎಸ್ಸಿನ ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಆಸ್ಪಿರೆಂಟ್ ಅಲ್ಲಿ ತೇಜಸ್ವಿ ಸೂರ್ಯ ಅವರ ಹೆಸರು ಮತ್ತು ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಅವರು ಕೂಡ ನಾನೇ ಕಡಿಮೆ ಮಾಡಿದ್ದೆ. ತೇಜಸ್ವಿನಿ ಅನಂತ್ ಕುಮಾರ್ ನನಗೆ ಮಂಗಳ ಸುರೇಶ್ ಅಂಗಡಿ ಕಂಪೇರ್ ಮಾಡಿದ್ರೆ ಕಂಪೇರ್ ಮಾಡಂಗಿಲ್ಲ ಇವ್ರಿಗೆ. ಅದಮ್ಯ ಚೇತನ ಅಂತ ಸಂಸ್ಥೆ ಕಟ್ಟಿ ಅದನ್ನ ನಿಭಾಯಿಸಿ ಅನಂತ್ ಕುಮಾರ್ ಅವರ ಕಾರಣ ಕೊಡದೆ ಬರೀ ತೇಜಸ್ವಿನಿ ಅಂತ ನೋಡೋದಾದ್ರೆ ಸ್ಟ್ರಾಂಗ್ ಲೀಡರ್. ಹೌದು, ಸ್ಟ್ರಾಂಗ್ ಲೇಡಿ ಕೊಡ್ಬೋದು ಅವ್ರಿಗೆ ಆದರೆ ಆ ಕರ್ಟೆಸಿ ಅನಂತ್ ಕುಮಾರ್ ಮೇಲಿನ ಸಿಟ್ಟನ್ನು ಇನ್ನು ಮೋದಿ ಹಂಗೆ ಇಟ್ಕೊಂಡಿದ್ರೆ ಹೊಟ್ಟೆ ಒಳಗಡೆ ಕೊಡಲ್ಲ. ಹೌದು, ಸಂತೋಷಿ ಅದೇ ಸಿಟ್ ಇಟ್ಕೊಂಡಿದ್ರೆ ಕೊಡಲ್ಲ. ಇಲ್ಲ, ಈ ದ್ವೇಷ ಮಾಡೋದು ಒಳ್ಳೇದಲ್ಲ ಅಂತಾರೆ. ತೇಜಸ್ವಿನಿ ಅನಂತ್ ಕುಮಾರ್ ಅವ್ರು ಕೊಡ್ತಾರೆ. ಒಂದು ಬಾರಿ ಎಂ ಪಿ ಆದಂತ ತೇಜಸ್ವಿ ಸೂರ್ಯ ಹಾಗೆ ತೇಜಸ್ವಿನಿ ಅನಂತ್ ಕುಮಾರ್ ಅಂದ್ರೆ ಬೆಸ್ಟ್ ತೇಜಸ್ವಿನಿ ಅನಂತ್ ಕುಮಾರ್. ಹೌದು, ಪಾರ್ಟಿ ಡಿಸೈಡ್ ಮಾಡುತ್ತೆ ಮುಂದಿನ ಕ್ಷೇತ್ರ ಚಿಕ್ಕಮಗಳೂರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ, ಧೈರ್ಯವಾಗಿ ಬದುಕ್ತಾ ಇರ್ತಕ್ಕಂಥ ದಂಪತಿ ಅಂದ್ರೆ ಇವರಿಬ್ಬರು. ಮನೆಯಲ್ಲೇ ಬೆಟ್ಟದಷ್ಟು ಕಷ್ಟ ಇರ್ಬೇಕಾದ್ರೆ ಸಾವಿರಾರು ಫ್ಯಾಮಿಲಿಯ ಕಷ್ಟಕ್ಕೆ ಮಿಡಿಯೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪ್ರಪಂಚದ ಅತಿ ದೊಡ್ಡ ಕಾಯಿಲೆ ಬಂದರೂ ಒಂದಷ್ಟು ತಿಂಗಳು ವರ್ಷನ ಬದುಕ್ಬೋದು, ಬಟ್ ನೀರಿಗೆ ಬಿದ್ದರೆ ಗಂಟೆ ಲೆಕ್ಕ ಅಲ್ಲ, ನಿಮಿಷದ ಲೆಕ್ಕದಲ್ಲಿ ಪ್ರಾಣ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಸಾವಿರಕ್ಕೂ ಅಧಿಕ ನೀರಿಗೆ ಬಿದ್ದಂತಹ, ಸಮುದ್ರಕ್ಕೆ ಬಿದ್ದು ಸತ್ತಂತಹ ಮೃತದೇಹಗಳ ಮೇಲೆ ಕೆತ್ತಂತಹ ವ್ಯಕ್ತಿ. ಸೊ ಒಂದು ರೀತಿ ಕರ್ನಾಟಕದ ಹೆಮ್ಮೆಯ ಪುತ್ರ, ಮಣ್ಣಿನ ಮಗ ಅನ್ನೋಕ್ಕಿಂತ ಸಮುದ್ರದ ಪುತ್ರ ಅಂತ ತಪ್ಪಾಗೋದಿಲ್ಲ. ಈಶ್ವರ ಮಲ್ಪೆ ಅವರ ಸೇವೆ ನಮಗೆ ತುಂಬ ಖುಷಿ ತಂದಿದೆ. ಅವರಿಗೆ ಒಂದು ದೇವರು ಕೊಟ್ಟ ವರ, ಅದು ಹೇಗೆ ಒಳ್ಳೇದಕ್ಕೆ ಯೂಸ್ ಮಾಡಬೇಕು ಹಾಗೇನೆ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮುಂದೆ ನಾವು ಎಂತ ಸಲ್ಲ, ನಮ್ದೊಂದು ಅಳಿಲು ಸೇವೆ ಅಷ್ಟೇ.